ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡದ ಉದಯೋನ್ಮುಖ ಮತ್ತು ಉತ್ತಮ ಚಿತ್ರಗಳನ್ನು ನಮಗೆ ನೀಡಿರುವ ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತನಾಡುತ್ತಾ ಇದ್ದೇವೆ. ಹೊಂಬಾಳೆ ಫಿಲ್ಮ್ಸ್ ರವರಿಂದ ನಮಗೆ ಸಿಕ್ಕ ಅದ್ಭುತ ಸಿನಿಮಾಗಳ ಬಗ್ಗೆ ಮಾತನಾಡೋಕ್ಕೆ ಟೈಮ್ ವೇಸ್ಟ್ ಯಾಕೆ? ಲೆಟ್ಸ್ ಜಂಪ್ ಇನ್ ಟು ದಿಸ್. ನಿನ್ನಿಂದಲೇ 2014 ರಿಲೀಸ್ ಆದ ಈ ಸಿನಿಮಾ ಹೊಂಬಾಳೆ ಪ್ರೊಡಕ್ಷನ್ ನಿಂದ ಹೊರಬಂದ ಮೊದಲ ಸಿನಿಮಾ. ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಲೀಡ್ ರೋಲ್ನಲ್ಲಿ ಅಭಿನಯಿಸಿದ್ದಾರೆ ಮತ್ತು ಈ ಸಿನಿಮಾದಿಂದ ತೆಲುಗಿನ ಡೈರೆಕ್ಟರ್ ಜಯಂತ್ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದರು. ಆದರೆ ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಸಿನಿ ಜೀವನದ ಬಿಗ್ಗೆಸ್ಟ್ ಫ್ಲಾಪ್ ಆಗುತ್ತದೆ. IMDBಯಲ್ಲಿ ಇದಕ್ಕೆ 5-star ರೇಟಿಂಗ್ ಇದೆ ಮತ್ತು ಈ ಸಿನಿಮಾವನ್ನು ನೀವು ನೋಡಬೇಕು ಅಂತ ಇದ್ದರೆ ಯೂಟ್ಯೂಬ್, MX ಪ್ಲೇಯರ್, ಜಿಯೋ ಸಿನಿಮಾದಲ್ಲಿ ಅವೈಲಬಲ್ ಇದೆ. ಮಾಸ್ಟರ್ ಪೀಸ್ 2015 ರಿಲೀಸ್ ಆದ ಮಂಜು ಮಾಂಡವ್ಯ ನಿರ್ದೇಶನದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಈ ಸಿನಿಮಾ ರಿಲೀಸ್ ಆದಾಗ ಗ್ರ್ಯಾಂಡ್ ಓಪನಿಂಗ್ ಅನ್ನು ಪಡೆಯುತ್ತದೆ ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಗಳಿಕೆಯನ್ನು ಪಡೆಯುತ್ತದೆ. ಆದರೆ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋದರಲ್ಲಿ ಸಫಲವಾಗಲಿಲ್ಲ. IMDBಯಲ್ಲಿ ಇದಕ್ಕೆ 6.2 ರೇಟಿಂಗ್ ಇದೆ ಮತ್ತು ಈ ಸಿನಿಮಾವನ್ನು ನೀವು ನೋಡಬೇಕು ಅಂತಂದರೆ ಯೂಟ್ಯೂಬ್, MX ಪ್ಲೇಯರ್ ಮತ್ತು ಜಿಯೋ ಸಿನಿಮಾದಲ್ಲಿ ಅವೈಲಬಲ್ ಇದೆ. ರಾಜಕುಮಾರ 2017 ರಿಲೀಸ್ ಆದ ಸಂತೋಷ್ ಆನಂದರಾಮ್ ನಿರ್ದೇಶನದ ಪುನೀತ್ ರಾಜ್ಕುಮಾರ್ ಅಭಿನಯದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ ಗಳಿಕೆಯನ್ನು ಮಾಡುತ್ತದೆ. ಈ ಸಿನಿಮಾದ ಕಥಾ ಅಂದರೆ ಎಲ್ಲರಿಗೂ ಇಷ್ಟವಾಗುತ್ತದೆ ಮತ್ತು ಇದಕ್ಕೆ IMDBಯಲ್ಲಿ 8-star ರೇಟಿಂಗ್ ಇದೆ. ನೋಡಬೇಕು ಅಂತಂದರೆ ನೋಡಿ, MX ಪ್ಲೇಯರ್ ಮತ್ತು ಜಿಯೋ ಸಿನಿಮಾದಲ್ಲಿ ಅವೈಲಬಲ್ ಇದೆ. KGF ಚಾಪ್ಟರ್ 1 2018 ರಿಲೀಸ್ ಆದ ಪ್ರಶಾಂತ್ ನಿಲ್ ನಿರ್ದೇಶನದ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಅಲ್ಲಿವರೆಗೂ ಮಾಡಿದ್ದ ಎಲ್ಲ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಮುರಿಯುತ್ತದೆ ಮತ್ತು ಒಂದು ಮೈಲ್ಸ್ಟೋನ್ ಸಿನಿಮಾ ಆಗಿ ಹೊರಹೊಮ್ಮುತ್ತದೆ. ಇದಕ್ಕೆ IMDBಯಲ್ಲಿ 8.3 ರೇಟಿಂಗ್ ಇದೆ ಆ್ಯಂಡ್ ದ ಮೂವಿ ಈಸ್ ಅವೈಲಬಲ್ ಆನ್ ಅಮೆಜಾನ್ ಪ್ರೈಮ್ ವಿಡಿಯೋಸ್. ಯುವರತ್ನ 2021 ರಿಲೀಸ್ ಆದ ಸಂತೋಷ್ ಆನಂದರಾಮ್ ನಿರ್ದೇಶನದ ಪುನೀತ್ ರಾಜ್ಕುಮಾರ್ ಅಭಿನಯದ ಈ ಸಿನಿಮಾ ರಿಲೀಸ್ ಆದಾಗ ಉತ್ತಮ ವಿಮರ್ಶೆಗಳನ್ನು ಪಡೆಯುತ್ತಿತ್ತು. ಆದರೆ ಕೊರೋನಾ ಲಾಕ್ಡೌನ್ನಿಂದ ಹಲವು ದಿನಗಳ ಕಾಲ ಥಿಯೇಟರ್ನಲ್ಲಿ ಉಳಿಯಲಾಗಲಿಲ್ಲ. ನಂತರ ಅಮೆಜಾನ್ ಪ್ರೈಮ್ ವಿಡಿಯೋಸ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತದೆ. ರಾಜಕುಮಾರ ಸಿನಿಮಾದ ಜೋಡಿ ಮತ್ತೊಮ್ಮೆ ಒಂದಾಗಿದ್ದರು. ಆದರೆ ರಾಜಕುಮಾರ ಸಿನಿಮಾದಲ್ಲಿ ಮಾಡಿದ್ದ ಮೋಡಿಯನ್ನು ಈ ಸಿನಿಮಾದಲ್ಲಿ ಮಾಡಲಾಗಲಿಲ್ಲ ಎಂಬುದು ನಿಜ. ಮತ್ತು ಈ ಸಿನಿಮಾಕ್ಕೆ IMDBಯಲ್ಲಿ 6.6 ರೇಟಿಂಗ್ ಇದೆ, ಅವೈಲಬಲ್ ಆನ್ ಅಮೆಜಾನ್ ಪ್ರೈಮ್ ವಿಡಿಯೋಸ್. ಇವಿಷ್ಟು ಇದುವರೆಗೆ ತೆರೆ ಕಂಡಿರುವ ಸಿನಿಮಾಗಳು. ಇನ್ನು ಅಪ್ಕಮಿಂಗ್ ಸಿನಿಮಾಗಳೆಂದರೆ KGF ಚಾಪ್ಟರ್ 2 ಪ್ರಶಾಂತ್ ನಿಲ್ ನಿರ್ದೇಶನದ ಯಶ್ ಅಭಿನಯದ ಈ ಸಿನಿಮಾ KGF ಚಾಪ್ಟರ್ 1 ಮುಂದುವರೆದ ಭಾಗವಾಗಿದ್ದು ಸಿನಿಮಾದ ಟೀಸರ್ ಬಿಡುಗಡೆಯಾಗಿತ್ತು ಮತ್ತು ಯೂಟ್ಯೂಬ್ನಲ್ಲಿ ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ಪಡೆದಿದೆ. ಸಲಾರ್ ಪ್ರಶಾಂತ್ ನಿಲ್ ನಿರ್ದೇಶನದ ಪ್ರಭಾಸ್ ಅಭಿನಯದ ಈ ಸಿನಿಮಾ ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು ಈ ಸಿನಿಮಾದ ಮೂಲಕ ಪ್ರಶಾಂತ್ ನಿಲ್ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಇಬ್ಬರೂ ಕೂಡ ಟಾಲಿವುಡ್ಗೆ ಕೂಡ ಎಂಟ್ರಿ ಆಗುತ್ತಿದ್ದಾರೆ. ಬಗೀರಾ ಡಾಕ್ಟರ್ ಸೂರಿ ನಿರ್ದೇಶನದ ಶ್ರೀಮುರುಳಿ ಅಭಿನಯದ ಈ ಸಿನಿಮಾದ ಕಥೆಯನ್ನು ಪ್ರಶಾಂತ್ ನಿಲ್ ರವರೇ ಬರೆದಿದ್ದಾರೆ ಮತ್ತು ಸದ್ಯಕ್ಕೆ ಶ್ರೀಮುರುಳಿ ಅವರು ಮದಗಜ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಮದಗಜ ನಂತರ ಈ ಸಿನಿಮಾ ರಿಲೀಸ್ ಆಗಬಹುದು. ದ್ವಿತ್ವ ಪವನ್ ಕುಮಾರ್ ನಿರ್ದೇಶನದ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಸೈಕಲಾಜಿಕಲ್ ಡ್ರಾಮಾ ಇದಾಗಿದ್ದು ಫಸ್ಟ್ ಲುಕ್ ರಿಲೀಸ್ ಆಗಿತ್ತು ಮತ್ತು ಕೆಲವು ವದಂತಿಗಳು ಕೂಡ ಹುಟ್ಟಿದ್ದವು. ಅದಕ್ಕೆ ಬೇಕಾದ ಎಲ್ಲ ರೀತಿಯ ಕ್ಲಾರಿಫಿಕೇಶನ್ನು ಪವನ್ ಕುಮಾರ್ ಅವರು ನೀಡಿದರು. ರಿಚರ್ಡ್ ಆಂಟೋನಿ ರಕ್ಷಿತ್ ಶೆಟ್ಟಿ ಅಭಿನಯದ ಮತ್ತು ನಿರ್ದೇಶನದ ಈ ಸಿನಿಮಾ 2014 ತೆರೆ ಕಂಡಿದ್ದ ಉಳಿದವರು ಕಂಡಂತೆ ಸಿನಿಮಾದ ಹಿಂದಿನ ಹಾಗೂ ಮುಂದಿನ ಭಾಗವಾಗಿರಲಿದೆ ಎಂದು ರಕ್ಷಿತ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಒಟ್ಟು 10 ಸಿನಿಮಾಗಳು, 5 ತೆರೆ ಕಂಡಿವೆ ಮತ್ತು 5 ತೆರೆ ಕಾಣಲಿವೆ. ಹೊಂಬಾಳೆ ಫಿಲ್ಮ್ಸ್ ರವರ ನಿಮ್ಮ ಫೇವರೇಟ್ ಸಿನಿಮಾ ಹೆಸರನ್ನು ಮತ್ತು ಯಾವ ಸಿನಿಮಾಕ್ಕಾಗಿ ನೀವು ಕಾಯ್ತಾ ಇದ್ದೀರಿ ಅಂತ ಮರೆಯದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.